ಐತೆ ಬರ್ಸ ಕಮ್ಮಿ ಅಂಡತ್ತೆ ಸರ್, ಚೂರನ್ನೆಲ್ಲ ರಿಪೇರಿ ಮಾಡ್ತದೆ ಬಾಡಿಗೆ ಕಟ್ಟರೆ ಮಸ್ತ್ ಭಂಗ ಅಂದುಂಡು. ಒಂಜು ಕೊಡಿಟ್ಟ ಖಂಡಾನ ಈ ಜಾಗ ಲೋನ್ ಮಲ್ತದ, ಆರ್ ಲೋನ್ ಮಲ್ತದ ಇದು ಪೋತೇರು. ಲೋನು 75,000 ಸರ್, ಆಜು ವರ್ಷ ಅಂಡ ಕಟ್ಟಂದೇನೆ. ಅವು ಆಯ್ತ ಬಡ್ಡಿ ಅಸಲ ಪಂಡ್ದು ಒಡ್ಡಿಕೆ 2,00,000 ಆದಿತ್ತನೆ ಸರ್. ಕಳೆದ ಮಳೆಗಾಲದ ಟೈಮ್ನಲ್ಲಿ ಬಹಳಷ್ಟು ತೊಂದರೆಯನ್ನು ಅನುಭವಿಸಿ ಈ ಮನೆಯಲ್ಲಿದ್ದರೆ ಇನ್ನೂ ಡೇಂಜರ್ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿಂದ ಹೊರಟು ಇನ್ನೊಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಮಹಿಳೆ ಈಗ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ನೋವು, ಮತ್ತೊಂದು ಕಡೆ ತನ್ನ ಇದ್ದಂತಹ ಮನೆಯನ್ನು ಕೊಂಚ ಮಟ್ಟಿಗೆ ರಿಪೇರಿ ಕುಳಿಸಿ ಇದೀಗ ಈ ಮನೆಯಲ್ಲಿ ತನ್ನ ಮಕ್ಕಳೊಂದಿಗೆ ಮತ್ತೆ ವಾಸಿಸಬೇಕು ಅಂತ ನಿರ್ಧರಿಸಿರುವಂತಹ ಮಹಿಳೆ. ಇವರು ಗುರುವಾಯನಕೆರೆಯ ಅಮರ್ ಜಾಲ್ ನಿವಾಸಿ ಸರೋಜಾ ಅವರು. ಸರೋಜಾ ಅವರು ತನ್ನ ಇಬ್ಬರು ಮಕ್ಕಳೊಂದಿಗೆ ಈ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ. ಇದೀಗ ನೀವು ನೋಡ್ತಾ ಇರುವಂತಹದ್ದು ಅವರ ನಿವಾಸ, ಯಾಕೆಂತಂದರೆ ಇಲ್ಲಿ ಮೇಲ್ಭಾಗದಲ್ಲಿ ಕಳೆದ ಮಳೆಯ ಟೈಮ್ನಲ್ಲಿ ಇದಕ್ಕೆ ಒಂದಷ್ಟು ತೊಂದರೆ ಆಗಿತ್ತು, ಜೊತೆಗೆ ಇಲ್ಲಿ ವಾಸಿಸೋದಕ್ಕೆ ಯೋಗ್ಯವಾದಂಥ ಪರಿಸ್ಥಿತಿಯಲ್ಲಿ ಈ ಮನೆ ಇರಲಿಲ್ಲ. ಅದರ ಫೋಟೋ ಅಂದರೆ ಕಳೆದ ಬಾರಿ ಬಹಳ ತೊಂದರೆಗೊಳಗಾದಂಥ ಈ ಮನೆಯ ಫೋಟೋವನ್ನು ಕೂಡ ನೀವು ಈಗ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಈಗ ಹೇಗಾಗಿದೆ ಮನೆ ಅನ್ನುವಂಥ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಮನೆಯ ಒಳಭಾಗ ಇರ್ಬೋದು, ಮನೆಯ ಹೊರಭಾಗದ ಚಿತ್ರಣವನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಹೊರಭಾಗದಲ್ಲೊಂದು ಚಿಕ್ಕದಾಗಿ ಬಾತ್ರೂಮ್ನ ವ್ಯವಸ್ಥೆ ಇದೆ, ಆದರೆ ಅಲ್ಲೂ ಕೂಡ ಸೂಕ್ತವಾದಂತಹ ಸುಸಜ್ಜಿತವಾದಂಥ ಯಾವುದೇ ವ್ಯವಸ್ಥೆಗಳು ಇಲ್ಲ. ಅದರ ಜೊತೆಗೆ ಮನೆಯ ಒಳಭಾಗಕ್ಕೆ ಹೋಗುವುದಾದರೆ ನಾವು ಇದೀಗ ಮನೆಯ ಒಳಭಾಗಕ್ಕೆ ಅವರು ಇವತ್ತಿನಿಂದ ಇಲ್ಲಿ ಮತ್ತೆ ಜೀವನ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ಇದೀಗ ಮನೆಯ ಒಳಭಾಗವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಈ ಮನೆಯ ಒಳಭಾಗ. ಇಬ್ಬರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆಯೂ ಕೂಡ ಅವರಿಗೆ ಬಹಳ ಒಂದು ಆತಂಕ ಇದೆ. ಮನೆಯ ಒಳಭಾಗದ ಪರಿಸ್ಥಿತಿ ಇದು ಹೇಗಿದೆ ಮನೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ನೋಡಿ, ಇಂಥದ್ದು ವ್ಯವಸ್ಥೆ ಹೀಗೆ ಒಂದು ಆಧಾರವಾಗಿ ಇಟ್ಟುಕೊಂಡು ಕೇವಲ ಒಂದು ಹಾಲ್ ಮತ್ತು ಒಂದು ಅಡಿಗೆ ರೂಮು ಇರುವಂತಹ ಮನೆ, ಒಂದು ಹಾಲ್ ಮತ್ತು ಒಂದು ಅಡಿಗೆ ರೂಮ್ ಹೊಂದಿರುವಂಥ ಮನೆ ಈ ಮನೆಯಲ್ಲಿ ಅವರ ವಾಸ. ಇದೀಗ ಬಾಡಿಗೆ ಮನೆಯಿಂದ ಶಿಫ್ಟ್ ಆಗ್ತಿದ್ದಾರೆ ಏನು ಕಾರಣ ಅಂತ ಹೇಳಿದ್ರೆ ಅವರಿಗೆ ಅಲ್ಲಿ ಬಾಡಿಗೆ ಕಟ್ಟೋದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ. ಆದರೆ ಯಾಕಾಯಿತು ಹೀಗೆ ಬದುಕು ಅನ್ನುವಂಥದ್ದನ್ನು ಸರೋಜಾ ಅವರ ಹತ್ರ ಕೇಳಬೇಕು. ಬಹಳ ಮುಖ್ಯವಾಗಿ ಈ ಮನೆ ಮತ್ತು ಅವರ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ, ಗಂಡ ಏನು ಮಾಡ್ತಿದ್ದಾರೆ, ಯಾಕೆ ಕಷ್ಟ ಆಗ್ತಿದೆ ಬದುಕು ಅಂತ ಕೇಳಬೇಕು. ಬನ್ನಿ ಕೇಳುವ ಸರೋಜಾ. ಇತ್ತೆ ಈ ರೋಲಿಪ್ಪನು ಬಾಡಿಗೆ ರೂಮ್ ಸರ್, ಓಲು ಮುಲು ಗುರಾಣಿಕೆರೆಡೆ ಪೇಂಟೆಡೆ ಅಂತ ಸರ್. ಏತ್ ಬಾಡಿಗೆ ಬಾಡಿಗೆ ರಡ್ ಸರ್, ರಡ್ಡರೆ ಸರ್, ರಡ್ಡರೆ ಸರ್. ದಾಯಿಗ ಮುಲ್ಪಡ್ದು ಬಾಡಿಗೆ ರೂಮ್ ಪೈಲಿ ಮುಲ್ಪ ಇಲ್ಲಿ ಉಪ್ಪಂಡ ಮರಿಯಲ ಕುಲ್ಲಿ ಲೆಕ್ಕ ಇಜ್ಜನ ಸರ್, ಅಂಚೆ ಮುಲ್ಪಡ್ದು ಬುಡ್ದು ಪೈನ ಅಂಚೆ ಇತ್ತೆ ಬರ್ಸ ಕಮ್ಮಿ ಅಂಡತ ಸರ್, ಚೂರನ್ನೆಲ್ಲ ರಿಪೇರಿ ಮಾಡ್ತದೆ ಬಾಡಿಗೆ ಕಟ್ಟರೆ ಮಸ್ತ್ ಭಂಗ ಅಂದುಂಡು. ಜೋಕ್ಲೆ ವಿದ್ಯಾಭ್ಯಾಸ ಎಲ್ಲ ಮಸ್ತ್ ಕಲ್ಪರ ಕಷ್ಟ ಅಂದುಂಡು. ಅಂಚೆ ಅದು ಮೂಲೆ ರಿಪೇರಿ ಮಾಡ್ತದ ಕುಲ್ಲೋಲಿ ಅತ್ತ ಪಡ್ದು ಒಂಜು ಕೊಡಿಟ್ಟ ಖಂಡಾನ ಈ ಜಾಗ ಲೋನ್ ಮಲ್ತದ, ಆರ್ ಲೋನ್ ಮಲ್ತದ ಇದು ಪೋತೇರು ಓಲುಲ್ಲೇರಂದು ಗೊತ್ತಿಜ್ಜಿ. ಅಂಚ ಆ ಲೋನು ಯಾನು ಕಟ್ಟೊಂದಿಲ್ಲ ಇತ್ತೆ ಓಲ್ಲೇರಂದು ಗೊತ್ತಿಜ್ಜಿ ಪಂಡ. ಈ ಹಿಂದೆ ಒಂದಿದ್ದ ಜಾಗ ಏನಬಹುದು ಎನ್ನಬಹುದು ಉಂಟು ಸರ್, ಅಂದ ಸರ್ ಲೋನು ಆರು ಲೋನ್ ಒಪ್ಪಂಡ ಈ ಜಾಗ ಇಲ್ಲಿ ಕಟ್ಟಗ ಪಣ್ದ ಆರು ಪಣ್ಯಕ್ಕೆ ಯಾರು ಸೈನ್ ಪಾಡಿ ಯಾನು ಇರ್ಬೇಕ ಬಂಡೇರು ಆ ದುಡ್ಡುನೇ ಒಂದು ಮಲ್ತದ ಬತ್ ಪೋಯರಾರು. ಹ್ಮ್ ಅಡ್ಬಕ ಕಂಪ್ಲೀಟ್ ಕೊರಿಯ ಸುಮಾರು ಒಂದು ಮತ್ತೆ ಸರ್ ಆರ ಅಡ್ಬಕ ಆಕ್ಸಿಡೆಂಟ್ ಅಂಡ ಅರಿಗೆ ಆಕ್ಸಿಡೆಂಟ್ ಅದು ಬಂಗೇರಿ ಇತ್ತೀರಪ್ಪ ಬಂಗೇರ್ಡ ಪೋದು ಪೂರ ಪಂಡೆಯನ ಸಮಸ್ಯೆ ಪೂರ ಅಡ್ಬಕ ಆರು ಆಸ್ಪತ್ರೆ ಇತ್ತೀರಪ್ಪ ಆರು ಐಕೆ ಆರು ಆಸ್ಪತ್ರೆ ಬಕ್ ಬರಡ್ಬಕ ಪಾತ್ರಿಗೆ ಪಂಡೆ ತುಂಬ ಯಾರಿಗೆ ಹುಷಾರಿದ್ದೆಲ್ಲ ಕಂಡು ಅಡ್ಬಕ ಯಾನು ಎರಡೆಲ್ಲ ಕೇಳಿ ಪೋಯ್ಜಿ ಸರ್. ಇತ್ತೆ ಕಂಡ ನೀವು ಉಂಚಿ ಉಲ್ಲೇರಂದು ಗೊತ್ತಿಜ ಗೊತ್ತಿಜ್ಜಿ ಸರ್, ಉಂಚಿ ಉಲ್ಲೇರಂದೇ ಗೊತ್ತಿಜ್ಜಿ ಪಂಡ ಸಡನ್ ಅದು ಪೋಯ್ನ ಎಂಚಿನ ಪಂಡ ಬೇತೆ ಒಂದು ಪೊಂಜೆ ನೋಟುಗೆ ಸಂಬಂಧ ಇತ್ತಾನೆ ಸರ್ ಅರಿಗೆ ಆ ಪೊಂಜೆ ನೋಟುಗೆ ಪೋಯ್ನಾರು. ಏತು ಲೋನು ಲೋನು 75,000 ಸರ್, ಆಜು ವರ್ಷ ಅಂಡ ಕಟ್ಟಂದೇನೆ. ಅವು ಆಯ್ತ ಬಡ್ಡಿ ಅಸಲ ಪಂಡ್ದು ಒಡ್ಡಿಕೆ 2,00,000 ಆದಿತ್ತಾನೆ ಸರ್. ಕ್ಲಿಯರ್ ಆತಂದ ಕಲಿ ಕ್ಲಿಯರ್ ಆತೀಜಿ ಸರ್ ಕಟ್ಟೊಂದುಲ್ಲೆ ಅವು ಧರ್ಮಸ್ಥಳ ಸಂಘಡ್ದ ಎತ್ತದ ಕಾಸು ಕಟ್ಟೊಂದುಲ್ಲೆ ಸಂಘ ಕಟ್ಟೊಂದುಲ್ಲ ಸರ್. ಇತ್ತೆ ಜೋಕುಲು ದಾದಮಲ್ಪುರು
ಜೋಕ್ಲು ಒರಿ ಪಂಡ ಪತ್ನೆ ಒರ್ಮನೆ ಕಲ್ತದ ಇತ್ತೆ ಪತ್ನೆಗ ಪೋಯ್ಜಿ ಸಾಲೆಗ ಇಲ್ಲಲೆ ಉಲ್ಲೆ ಒಂಥರ ಬೇಲೆ ಪೋಪುಜಿ ಅಂಚಿಗ ಸಾಲೆಲ ಪೋಪುಜಿ ಒಂಥರ ಉಂದಿ ಮಂಡೆನೆ ಒಂಥರ ಉಂದು ಆತ ನಾಯ್ನ ಅಂಜದ ಮಲ್ಲೈ ಸೆಕ್ ಫಸ್ಟ್ ಪಿ ಸಿ ಕಲ್ತದ ಸೆಕೆಂಡ್ ಪಿ ಸಿ ಕಲ್ತಂದಿಲ್ಲ ಸರ್ ಓಲು ಮುಲು ಜೂನಿಯರ್ ಎಂದು ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜ್. ಹಾಂ ಸರ್ ಓಕೆ. ಇದು ಜೋಕ್ಲೆನ ಭವಿಷ್ಯದ ಬಗ್ಗೆ ಇರ್ನ ಯೋಚನೆ ಇಂಜನ ಜೋಕ್ಲೆಗೆ ಒಂಜಿ ಕಲ್ಪಾವುಡು ಅಕ್ಲೆಗೆ ಒಂಜಿ ಎಡ್ಡೆ ಹೊಂದೆಟ್ಟು ಕೊಂಡು ಪಣ್ದೆ ಎನ್ನ ಒಂಜಿ ಆಸೆ ಸರ್ ಒಂದು ಎಡ್ಡೆ ಕಲ್ಪಾವುಡು ಅಕ್ಲೆಗೆ ಅಕ್ಲೆಗೆ ಒಂಜಿ ಎಡ್ಡೆ ಹೊಂದೆಟ್ಟು ಕೊಂಡು ಪಣ್ದೆ ಎನ್ನ ಒಂಜಿ ಆಸೆ. ಈರೆಗೆ ಇದು ಇರ್ನ ಇರ್ದಾದ ಬೆಲೆ ಮನ್ಪನು ಇಂಕ ಪಂಡ ಕೂಲಿ ಬೆಲೆಗ್ಲ ಪೋಪೆ ಸರ್ ಅಂಚ ಸಿರಿ ತಕ್ಕಲ್ಲ ಅಂತ ರೊಟ್ಟಿ ಬರ್ಪುಂಡು ಒಂಜಿ ದಿನ ಕೊಂಜಿ ಮುಪ್ಪ ನಲ್ಪ ರೊಟ್ಟಿ ಬರ್ಪುಂಡು ಸರ್ ಅಹಿಲ್ಲ ಮಲ್ತಿದ್ದು ಇದು ಬೆಲೆ ಪೋಪೆ ಅನ್ನ ರೊಟ್ಟಿ ಮಂಡಿ ಅಂಚ ಒಂದು ರೊಟ್ಟಿ ಚಪಾತಿ ಜೋಳದ ರೊಟ್ಟಿ ಸರ್ ಅವ ಮತ್ತ ಮಲ್ಪೆ ಇರ್ ಮಲ್ಪಾರ ಮಲ್ಪೆ ಮಲ್ತು ಕೊಡ್ಪಾರ. ಅಂದ ಸರ್ ಓಕೆ. ಇತೆ ಇತೆ ಇಂದು ಪೂರ ಇರೆಗೆ ತೊಂದರೆ ಆನಗ ಯಾರನ್ನ ಹೆಲ್ಪ್ ಮಾಡ್ತೀರಾ? ಏರ್ಲ ಇಂಜಿ ಸರ್ ಎರಡನ್ನ ಪಂಡಾರ ಪಂಡೆ ಅಣ್ಣ ಪಣ್ಣದಿತ್ತೇರ ಅಗಲ ಒಂದು ಪಂಡೇರ್ ಸುಮಾರು ಜನಟ ಪಂಡೆ ಐಕ ಪನ್ಪೆ ಪಂಡ ಪಂಚಾಯತಿ ಅಕಲ ಬತ್ತದ ತುಯೇರ್ ಅವು ಐಕ ಒಂಜಿ 10 ಸಾವಿರ ರಿಪೇರಿ ಕೊರೋಲಿ ಆತೆ ಅಂದ ಪಂಡೇರ್ ಬಕ್ಕದಲ್ಲ ಆಪುಜಿ ಪಂಡೆ ಇಜ್ಜಿ ಸರ್ 10 ಸಾವಿರ ಕೊಡ್ತೀರ ಕೊಡ್ತಿದ್ದಾರೆ ಸರ್. ಓಕೆ. ಇತ್ತೆ ಈ ರಿಪೇರಿ ಮಲ್ಪೈನಿ ಯಾನೆ ಮಲ್ಪೈನ ಸರ್ ಒಂದೊಂದೇ ಸಾಲ ಮಲ್ತ ಸಂಗಡ ಸಾಲ ಅದೆತ್ತದ ಸಾಲ ಮಲ್ತದ್ದು ರಿಪೇರಿ ಮಲ್ಪದೆ ಸರ್. ಜೋಕ್ಲಿನ ಫ್ಯೂಚರ್ ಬಗ್ಗೆ ದಾದ ಇರ್ನ ಕನಸು ಕನಸು ಪಂಡ ಏನ ಜೋಕ್ಲ ಒಂಜಿ ಎಡ್ಡೆ ಕಲ್ಪೋಡು ಅಕ್ಲ ಹೋಗಿ ಉಂದೆಟೇನೆ ಏನ ಕಷ್ಟ ಎಂತು ಬತ್ತೇನೆ ಅಣ್ಣ ಜೋಕ್ಲನೆಲ್ಲ ಒಂಜಿ ಎಡ್ಡೆ ಒಂದೆ ಟಿಪ್ಪೊಡು ಪಣ್ದು ಎನ್ನ ಒಂಜಿ ಆಸೆ ಸರ್ ಅಕ್ಲೆಗೆ ಒಂಜಿ ಎಡ್ಡೆ ಬೇಲೆ ತಿಕ್ಕೊಡು ಕಲ್ತೊಂದಿಲ್ಲೇರೆ ಅವು ಒಂಜಿ ಆಸೆ ಇಂಕ್ ಇದೆ ಕಂಡ ನಿಮ್ಮಲ್ತನ ಲೋನ್ ದ ಬಗ್ಗೆ ಇರ್ ಕಂಡ ನಡ ಪಾತರ್ ಮುಂಚಿತ್ ನೋಡು ಒಲನ್ಲಾರೇನೆ ಕಾಂಟ್ಯಾಕ್ಟ್ ಮಲ್ಪರ ಟ್ರೈ ಮಲ್ಪರ ಮುಂಚಿತ್ ನೋಡು. ಮತ್ತೆ ಸರ್ ಪಂಡ ಇಂಕ ಒಂದು ಮಾನಲ ಸ್ಥಳ ಹಿಂದೆಕ್ ಮಹಿಳಾ ಸಂಘದ ಕಂಪ್ಲೇಂಟ್ ಕೊರ್ಪಿರುತ್ತೆ ಸರ್ ಅಡೆಗ್ಲ ಕೊರಿಯೆ 3 ಸತಿ ನೋಟಿಸ್ ಕಾರ್ಡ್ ಪುಡಿಯರ್ ಅಣ್ಣಲ ಬತ್ತಿದ್ದೀರಿ ಸರ್ ಅವ್ರೆ ಐಕೆ ಪಂಡೇರ್ ನನ್ನ ಡಿವೋರ್ಸ್ ಕೋರ್ಪುಣ ಅಣ್ಣ ಇರ್ ಇರ್ ದಾಲ ಮಲ್ಪರ ಸಾಧ್ಯ ಇಜ್ಜಿ ನಾನು ಇಂಕ್ಲು 3 ಸತಿ ನೋಟಿಸ್ ಕಾರ್ಡ್ ಪುಡಿನ ಎಲ್ಲ ಬರ್ರೆ ಅಪ್ಪುಜಿ ಇರ್ ನನ್ನ ದಾದ ಹಲ್ಪರ್ ತೂಲೆ ಅಂಡೆ ಐಕೆ ಇರ್ ಡಿವೋರ್ಸ್ ಒಂದು ಬಾರೇನ ಒಂದು ಬರ್ಪಣ ಒಂದು ಮಲ್ಪುಣ ಅಂಡ ಇರ್ ಪ್ರೈವೇಟ್ ಲಾಯರ್ ಅನ್ ಪತ್ಲೆ ಅಂಡೆ ಪ್ರೈವೇಟ್ ಲಾಯರ್ ಅನ್ ಪತ್ತರೆ ಏನಡ ಅತ್ತ ಕಾಸು ಬೋಡತ್ತ ಸರ್ ಅಂಚ ಗೌರ್ಮೆಂಟ್ ಲಾಯರ್ ಅನ್ನೇ ಪಾತೀರಿ ಅವು ಅಪ್ಪುಜಿ ಬಂಡೇರ್ ಗೊತ್ತಿಜ್ಜಿ ಸರ್. ಓಕೆ. ಇತ್ತೆ ಈ ಸಮಸ್ಯೆ ಬಕ್ಕ ಇಲ್ಲದ ಇಲ್ಲದ ಇತ್ತು ಒಂಚೂರು ಇರ್ ಚೇತನ ಒಂದು ಒಂಚೂರು ಸೋಕು ಮಲ್ತೊಂದಾರ ಚೂರು ಇತ್ತ ಇತ್ತಿನ ಮಟ್ಟಕ್ಕೆ ಇತ್ತ ಇಂಚಿನ ಇರ್ನ ಒಂದು ಆರ್ಥಿಕ ಪರಿಸ್ಥಿತಿಗೆ ದಾದ ಮಾತ ಮಲ್ಪೋರು ಇತ್ತೆ ಆ ಬೆಲೆ ಬುಡ್ದು ಅದನ್ನೆಲ್ಲ ಬೇತೆ ಮಲ್ಪೋರ ಪಂಡ ಇರ್ನ ಜೋಕ್ಲು ಮಿನಿ ಬೆಲೆ ಪೋಪೆರ ಜೋಕ್ಲು ಪಂಡ ರಜೆ ಇತ್ತನ ಮಾತ್ರ ಪೋಪೇರಿ ಸರ್ ಕಲ್ತೊಂದಿತ್ತ ನಾನು ಸಾಲ ಪೋಪಣ ಟೈಮ್ ಇಡೋಕ್ಲಿಗೆ ಬೇಲೆ ಕಡ ಪುಡ್ಜಿ ಸರ್ ಪಂಡ ಕಲ್ಪುನ ಅಂತೆ ಕಲ್ಪಾಡ ಪಂಡ ಒಂದು ಆಸೆ. ಇದು ಈ ಮನೆಯ ವಾಸ್ತವ ಸ್ಥಿತಿ. ಇವರು ಒಬ್ಬಂಟಿಯಾಗಿ ತನ್ನ ಇಬ್ಬರು ಮಕ್ಕಳನ್ನು ಸಾಕ್ತಾ ಇದ್ದಾರೆ ಸಲಹುತ್ತಾ ಇದ್ದಾರೆ ಅದರ ಜೊತೆಗೆ ಇವರ ಗಂಡ ಮಾಡಿರುವಂತಹ ಸಾಲ ಅದು ಬಡ್ಡಿ ಅಸಲು ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ 2 ಲಕ್ಷ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರು ಹೇಳ್ತಾ ಇರುವಂಥದ್ದು ಈಗ ನನಗೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು. ನಾವು ಒಂದು ನಿಮಗೆ ತಿಳಿಸೋದಿಷ್ಟೇ, ವಾಸ್ತವ ಸ್ಥಿತಿಯನ್ನು ತಿಳಿಸುವಂಥ ಪುಟ್ಟ ಪ್ರಯತ್ನವನ್ನು ಸುದ್ದಿ ನಿರಂತರವಾಗಿ ಮಾಡುತ್ತೆ. ಆದರೆ ನೀವು ಇವರ ಮನೆಯ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅನ್ನುವಂಥ ನಿಮಗೆ ತಿಳಿಸ್ಬೋದು. ಅದರ ಜೊತೆಗೆ ಅವ್ರಿಗೊಂದು ಒಂದು ಉತ್ಸಾಹ ಇದೆ, ಹೇಗಾದರೂ ಮಾಡಿ ಲೈಫನ್ನು ಕಟ್ಕೊಳ್ಬೇಕು ಅಂತ. ಅವ್ರಿಗೆ ಒಂದು ಪುಟ್ಟ ನೆರವು ಬೇಕಾಗಿದೆ. ಅವರ ಅಕೌಂಟ್ ನಂಬರ್ನ ನಾವು ಕೆಳಭಾಗದಲ್ಲಿ ಕೊಟ್ಟಿದ್ದೇವೆ. ನೀವು ಈ ಹಿಂದೆ ನಾವು ಹಲವಾರು ಸ್ಟೋರಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನೆರವಾಗಿದ್ದೇವೆ. ಸರೋಜಾ ಅವರ ಫ್ಯಾಮಿಲಿಗೂ ಕೂಡ ನೆರವಾಗುವಂತಹ ಒಂದು ಮನಸ್ಸನ್ನು ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಅಮರ್ಜಾಲ್ನ ಸರೋಜಾ ಅವರ ಬದುಕು ಮತ್ತು ಅವರ ಇಬ್ಬರು ಮಕ್ಕಳ ಭವಿಷ್ಯದ ಕಾರಣಕ್ಕಾಗಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ಅವರ ಹೋರಾಟದ ಬದುಕನ್ನು ಪರಿಚಯ ಮಾಡಿಕೊಡುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಪಂಚಶ್ಕೆ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಅಮರ್ಜಾಲು, ಗುರುವಾಯನಕೆರೆ.